ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಶರತ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಒಂದೊಳ್ಳೆ ಟೇಸ್ಟಿಯಾಗಿ ಖಾರವಾಗಿ ಸ್ಪೈಸಿಯಾಗಿರೋ ಅಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ. ಈವ್ನಿಂಗ್ ತಿನ್ನೋದಕ್ಕೆ ಅಂತ ಇಟ್ಕೊಂಡ್ರೆ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಅವಲಕ್ಕಿ ಚುರ್ಮುರಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅವಲಕ್ಕಿ 2 ಕಪ್, ಚೆನ್ನಾಗಿ ಆಯ್ದಿಟ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಈರುಳ್ಳಿ, ದೊಡ್ಡ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಚಿಕ್ಕದೊಂದು ಟೊಮೆಟೊ, 4 ಹಸಿರುಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಇವೆಲ್ಲ ಉಪ್ಪು, ಖಾರದ ಪುಡಿ, ಅರಿಶಿಣ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ. ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿಗೆ ಎಣ್ಣೆ ಕಾಯಿಸಿಕೊಳ್ಳಿ ಫ್ರೆಂಡ್ಸ್, ಬೋಂಡಕ್ಕೆ ಹಾಕೋತಿರಲ್ಲ ಅಷ್ಟು. ಹಾಗೆ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ. ಈಗ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಜಾಲರಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಸೀದೋಗಲ್ಲ, ನಾವು ಪದೇ ಪದೇ ಸ್ವಲ್ಪ ಸ್ವಲ್ಪನೇ ಎತ್ತಿ ತಟ್ಟೆಗೆ ಹಾಕೋ ಅವಶ್ಯಕತೆ ಇರೋಲ್ಲ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಅದು ಚಟ ಚಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ. ಈ ರೀತಿ ಕೆಂಪಗಾಗಬೇಕು, ಅದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ಈಗ ನೋಡಿ, ಒಂದೊಂದು ಇಡೀನೇ ಅವಲಕ್ಕಿನ ಹೀಗೆ ಜಾಲರದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸುಮ್ಮನೆ ಎಣ್ಣೆಲಿ ಹಿಂಗೆ ಬಿಟ್ಟರೆ ಸಾಕು, ಈ ರೀತಿ ಉಬ್ಬಿಕೊಂಡು ಅರಳುತ್ತೆ ಫ್ರೆಂಡ್ಸ್. ಈ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಅವಲಕ್ಕಿ ವೇಸ್ಟು ಆಗೋಲ್ಲ, ಸೀದೋಗೋದು ಇಲ್ಲ. ಎಷ್ಟು ಚೆನ್ನಾಗಾಗುತ್ತೆ ನೋಡಿ, ತುಂಬ ಚೆನ್ನಾಗಿ ಅರಳುತ್ತೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ತಿಂತಾ ಇದ್ದರೆ ಇದು ಅವಲಕ್ಕಿ ರೆಸಿಪಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಅರಳುತ್ತೆ ಫ್ರೆಂಡ್ಸ್. ಈಗ ಇದನ್ನೆಲ್ಲನೂ ನಾನು ಹೇಳಿದ್ನಲ್ಲ, 2 ಕಪ್ ಅವಲಕ್ಕಿನ, ಹಾಗೇ ಒಂದೊಂದೇ ಇಡೀ ಒಂದೊಂದೇ ಇಡೀನ ಹೀಗೆ ಫ್ರೈ ಮಾಡಿಕೊಂಡು ನಾವು ಟಿಶ್ಯೂ ಪೇಪರ್ ಹಾಕಿದ್ವಲ್ಲ ಆ ತಟ್ಟೆಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇದನ್ನು ಈಗ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನಾವು ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಅವೆಲ್ಲ, ಅದನ್ನು ಮಿಕ್ಸ್ ಮಾಡಬೇಕು. ಒಂದು ಪಾತ್ರೆಗೆ 1/2 ಸ್ಪೂನಷ್ಟು ಅರಿಶಿಣ, 1/2 ಸ್ಪೂನ್ ಉಪ್ಪು, 1/2 ಸ್ಪೂನ್ ಅಚ್ಚಕಾರದ ಪುಡಿ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. 1 ಟೊಮೆಟೊ, ಚಿಕ್ಕ ಟೊಮೆಟೊ ಆದರೆ ಸಾಕಾಗುತ್ತೆ ಹೆಚ್ಚಿಟ್ಕೊಂಡಿರೋ ಥರ. 4 ಹಸಿರುಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಲ್ಲ ಅದು. ಕೊತ್ತಂಬರಿ, ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೊಂದ್ಕೋಬೇಕು ಒಂದಕ್ಕೊಂದು ಖಾರ ಅಲ್ಲ. ಆಮೇಲೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಅವಲಕ್ಕಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಇದಕ್ಕೆ 1 ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ, ಕಾಯಿಸಿಟ್ಟಿದ್ವಲ್ಲ ಎಣ್ಣೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆ ಯಾಕೆ ಹಾಕಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅವಲಕ್ಕಿಗೆ. ನೋಡಿ ಫ್ರೆಂಡ್ಸ್, ಸರ್ವ್ ಮಾಡಾಯಿತು, ಎಷ್ಟು ಚೆನ್ನಾಗಿದೆ ಅಲ್ಲ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಸಿ ಯು, ಟಾಟಾ, ಬೈ ಬೈ.